ಬಹಳಷ್ಟು ನಿಯರ್ ಫಲಾವನ್ನ ಕೊಡುವಂಥದ್ದು ಅಂತ ಹೇಳಿದ್ರೆ ಒಂದು ಐವತ್ನಾಲ್ಕು ಯೋಗಗಳಲ್ಲಿ ಬಹಳ ಕೆಲವೊಂದು ಒಂದಂಥ ಅಧಿಕಾರ ಸ್ಥಾನ ಆಗ್ಬೋದು ಮದುವೆ ವಿಚಾರದಲ್ಲಿ ಆಗ್ಬಹುದು ಒಂದು ಒಳ್ಳೆ ಪತ್ನಿ ಸಿಗ್ಬೇಕಾದ್ರೂ ಯೋಗ ಒಳ್ಳೆ ಮಕ್ಕಳು ಆಗ್ಬೇಕಾದ್ರೂ ಯೋಗ ಇರಲೇಬೇಕು ಮಕ್ಳು ವಿಚಾರದಲ್ಲಿ ಇವತ್ತು ನೋಡ್ತಾ ಇದ್ವಿ ಬೆಳೆಸಿರ್ತಾರೆ ತಂದೆ ತಾಯಿ ನೋಡ್ಕೊಳ್ಳಲ್ಲ ಅಥವಾ ಇನ್ನೇನೋ ತಂದೆ ತಾಯಿ ಹತ್ರ ಕಿರಿಕಿರಿ ಇರ್ತಾರೆ ಸೊ ಏನಕ್ಕಪ್ಪ ಮಕ್ಕಳು ಮಕ್ಳು ಇಲ್ದಿದ್ದಿದ್ರೇನೋ ಸರಿ ಎತ್ತೋ ಅಲ್ಲ ಅನ್ನೋಂಥ ಮನಸ್ಥಿತಿ ಇರುತ್ತೆ ಮತ್ತೆ ಕೆಲವರಂತೂ ಆರ್ಥಿಕವಾಗಿ ಸಮಸ್ಯೆಗಳ ಅನುಭವಿಸ್ತಾ ಇರ್ತಾರೆ ಕೆಲವರಿಗೆಲ್ಲ ಹೇಗೆ ಯೋಗ ಬರುತ್ತೆ ಅಂದರೆ ಊಟದಾಗೇ ಬಹಳ ಅಗರ್ಭ ಶ್ರೀಮಂತರ ಆಗಿ ಜನನ ಆಗಿರುವಂಥದ್ದು ನಾವು ನೋಡ್ತಾ ಇದ್ವಿ ಕೆಲವರಿಗೆ ಮಧ್ಯ ಕಾಲದಲ್ಲಿ ಬರುತ್ತೆ ಕೆಲವರಿಗೆ ಕೊನೆಯ ಕಾಲದಲ್ಲಿ ಬರುತ್ತೆ ಅದನ್ನು ನಾವು ಯೋಗ ಅಂತಲೇ ಹೇಳ್ತೀವಿ ಅಂದ್ರೆ ನಮಗೆ ಅನುಕೂಲವಾದಂತಹ ಒಂದು ಉನ್ನತ ಸ್ಥಾನ ಉನ್ನತ ಅಭಿವೃದ್ಧಿ ಆಗುವಂತಹ ಕೆಲವೊಂದು ಸ್ಥಾನವಲ್ಲವನ್ನು ಲಭ್ಯಪಡಿಕೊಳ್ಳುವಂಥದ್ದಕ್ಕೆ ನಾವು ಸಾಮಾನ್ಯವಾಗಿ ಯೋಗ ಅಂತ ಹೇಳ್ತೀವಿ ಅಂದ್ರೆ ಅಹ್ ನಮಗೇನಾದರೂ ಒಂದು ಒಳ್ಳೆಯದಾಗಬೇಕು ಸೊ ಅದು ಯಾವುದೋ ಒಂದು ಲ್ಯಾಟ್ರಿಯಿಂದನೋ ಅಥವಾ ಇನ್ಯಾವುದೋ ಯಾವುದೋ ಒಂದು ರೀತಿಯಲ್ಲಿ ಧನ ಪ್ರಾಪ್ತಿ ಆಗೋದು ಅಥವಾ ಆಸ್ತಿ ಪ್ರಾಪ್ತಿ ಆಗುವಂಥದ್ದು ಈ ಥರ ಇರುವಂಥ ಯೋಗಗಳಿರುತ್ತೆ ಭಾಳ ನೋಡಿ ಈ ಭೂಮಿ ಯೋಗ ಮನೆ ಯೋಗ ಅಂತ ಹೇಳ್ತೀವಿ ಅದನ್ನು ಯೋಗಗಳಲ್ಲಿ ಸೇರ್ಪಡೆ ಆಗುವಂಥದ್ದೆಲ್ಲ ಇರುತ್ತೆ ಎಷ್ಟೋ ಜನ ಒಂದು ಮನೆ ಖರೀದಿ ಮಾಡೋಣ ಅಂತ ಹೇಳಿದ್ರೇನು ಆಗದಿರ ದುಡ್ಡು ಚೆನ್ನಾಗಿದೆ ಸಂಪಾದನೆ ಮಾಡ್ತಾರೆ ಆದರೆ ಸ್ವಂತ ಒಂದು ಮನೆ ಆಗೋದಿಲ್ಲ ಮತ್ತೆ ಇನ್ನು ಕೆಲವರಿಗೆ ಭೂಮಿ ಯೋಗನೇ ಇರೋದಿಲ್ಲ ಕೆಲವರು ಭೂಮಿ ಅಂತೂ ಎಕರೆಗಳ ಗಟ್ಟಲೆ ಬರ್ತಾ ಇರುತ್ತೆ ಹಿಂದೆ ಎಲ್ಲ ನಾವು ನೋಡ್ತಾ ಇದ್ವಿ ಜಮೀನ್ದಾರರಂತೆ ಇನ್ನೂರು ಎಕರೆ ಐನೂರು ಎಕರೆ ಸಾವಿರ ಎಕರೆ ಇಟ್ಟು ಇದ್ದಂಥ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಮೊಮ್ಮಕ್ಕಳ ಕಾಲದಲ್ಲಿ ಒಂದು ಮೂವತ್ತು ನಲ್ವತ್ತು ಸೈಟ್ ಇಲ್ದಿರ ಹೋಗಿರೋವಂಥದ್ದು ಯೋಗ ವೈಸಲ್ಲಿ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಯಾವುದೇ ಆಗ್ಬಹುದು ಯೋಗ ಇದ್ದರೆ ಅದು ಅವನು ಎಲ್ಲಿ ಇದ್ರೇನು ಬರುತ್ತೆ ಅಂತ ಹೇಳುತ್ತೆ ಭಾಳ ಕೆಲವರಿಗೆ ಸೈಟ್ ಇರೋದಿಲ್ಲ ಕೆಲವರು ಜಾತಕದಲ್ಲಿ ಇರುತ್ತೆ ನೋಡಿ ಇವನಿಗೆ ಒಳ್ಳೆ ಭೂಮಿ ಯೋಗ ಸಿಗುತ್ತೆ ಭೂಮಿ ಅನುಕೂಲ ಆಗುತ್ತೆ ಈ ಇಸ್ಪಿಲ್ ಸಿಗುತ್ತೆ ಅಂತ ಗುರುಗಳೇ ಎಲ್ಲಿ ನನಗೆ ಎಲ್ಲಿ ಸಿಗುತ್ತೆ ನಾನು ಬೆಳಗ್ಗೆ ಎದ್ದಿದ್ರೆ ಕೆಲಸ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಎಲ್ಲಿ ಸಿಗುತ್ತೆ ಭೂಮಿ ಒಂದು ಸೈಟ್ ಖರೀದಿ ಮಾಡ್ಬೇಕಂದ್ರೆ ಲಕ್ಷಗಳಲ್ಲ ಕೋಟಿಗಳಿಗೆ ಹತ್ ಬಿಟ್ಟಿದೆ ಅಂತ ಅದ್ರಲ್ಲಿ ಭೂಮಿ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಬಹಳ ಜನ ಕೇಳ್ತಾ ಇರ್ತಾರೆ ನಾನು ಇದೇ ಮಾತು ಹೇಳಿದೆ ನೋಡಪ್ಪ ನಿಂಗೆ ಆಗುತ್ತೆ ಹೋಗು ಅಂತ ಹೇಳಿದ್ದೆ ಅದು ನೋಡಿ ಆ ಯಜಮಾನ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ನ ಆ ಯಜಮಾನ ಅವ್ರ ಮಕ್ಕಳೇ ಇರ್ಲಿಲ್ಲ ಕೊನೆಯಲ್ಲಿ ಅವನು ಬಹಳ ವರ್ಷಗಳಿಂದ ಇರ್ತಾ ಇದ್ದಾನೆ ಅಂತ ಹೇಳಿ ಅವ್ನಗೂ ಒಂದು ಎಕರೆ ಬರೆದು ಅವನು ಅವನಿಗೂನು ಭೂಮಿ ಯೋಗ ಬಂತು ನೋಡಿ ಈ ತರ ಯೋಗ ಅಂತ ಹೇಳಿದ್ರೆ ಅವನೇ ಸಂಪಾದನೆ ಮಾಡಿ ಅವನೇ ಇದಾಗಬೇಕು ಅಂತೇನಿಲ್ಲ ದಿಢೀರ್ ಅಂತ ಅವ್ನ ಮಾಡೋ ಕೆಲಸದ ಹತ್ರನೇ ಅವ್ನು ಸಾವಿರಾರು ಎಕರೆಗಳು ಇತ್ತು ನೋಡಪ್ಪ ಕಷ್ಟ ಪಡ್ತಾ ಇದ್ದೀನಿ ನೀನು ಒಂದು ಎಕರೆ ತಗೋ ಅಂತ ಈ ಈ ಥರ ಕೊಡೋವರು ಬಹಳ ಕಷ್ಟ ಆದರೆ ಕೆಲವರು ಹಳ್ಳಿ ಕಡೆ ಸಾವಿರಾರು ಎಕರೆಗಳು ಇಟ್ಟಿರುವಂಥವರು ಅಭಿವೃದ್ಧಿ ಜಾಸ್ತಿ ವರ್ಷಾನುಗಟ್ಲೆ ಅಲ್ಲಿ ಸೇವೆ ಮಾಡುವಂಥವ್ರಿಗೆ ಸಿಗುವಂಥದ್ದಿರುತ್ತೆ ಸೊ ಆ ಆ ಥರ ಯೋಗ ಇರಬೇಕು ಆದ್ರೇನು ಸಹ ಆ ಜಾತಕದ ಕುಂಡೆಲಿಯಲ್ಲಿ ನಾವು ನೋಡುವಂಥದ್ದಿರುತ್ತೆ ಒಂದು ಕೆಲಸ ಲಭ್ಯ ಆಗ್ಬೇಕಂತ ಇವತ್ತು ನೋಡಿ ಸರ್ಕಾರಿ ಕೆಲಸ ಅಂತ ಹುಡುಕ್ತಾ ಇರ್ತಾರೆ ನಾನು ಹೇಳ್ತೀನಿ ಸರ್ಕಾರಿ ಕೆಲಸ ಇದೆಯಾ ಇಲ್ವೋ ಯೋಗ ಅದು ಯೋಗ ಅನ್ನ ತಿನ್ನ ಸರ್ಕಾರಿ ಅನ್ನ ತಿನ್ನೋ ಯೋಗ ಇತ್ತು ಅಂದರೆ ಹುಡ್ಕೋ ಬರತ್ತಪ್ಪ ಅಂತ ಹೇಳ್ತಾ ಇರ್ತೀನಿ ಅದನ್ನು ಸಹ ಆ ಯೋಗಗಳಲ್ಲಿ ಗ್ರಹಗಳ ಕಾಂಬಿನೇಷನ್ಸ್ ಅನ್ನ ನಾವು ನೋಡ್ತೀವಿ ಅಂದರೆ ಕುಂಡಲಿಯಲ್ಲಿ ಜನನ ಕಾಲದಲ್ಲಿ ಇದ್ದಂತಹ ರಾಶಿ ವೈಸಲ್ಲಿ ಇರುವಂತಹ ಗ್ರಹಗಳು ಫಲ ಅಹ್ ಮತ್ತೆ ಗ್ರಹಗಳ ಕಾಂಬಿನೇಷನ್ಸ್ ಅಂದ್ರೆ ಒಂದು ಗ್ರಹಕ್ಕಿಂತ ಎರಡು ಗ್ರಹ ಇರುತ್ತೆ ಕೆಲವು ಜಾತಕದಲ್ಲಿ ಮೂರು ಗ್ರಹಗಳು ಸೇರ್ಪಡೆ ಆಗಿರುತ್ತೆ ಕೆಲವರಿಗೆ ನಾಲ್ಕು ಗ್ರಹಗಳಿರುತ್ತೆ ಕೆಲವರಿಗೆ ಐದು ಗ್ರಹಗಳಿರುತ್ತೆ ಕೆಲವರಿಗೆ ಆರು ಗ್ರಹಗಳು ಒಂದೇ ಮನೆಯಲ್ಲಿ ಇರ್ತಾರೆ ಸೊ ಅದು ಯೋಗ ವೈಸ್ ಕನ್ವರ್ಟ್ ಆಗುವಂತದ್ದಿರುತ್ತೆ ಮತ್ತೆ ಕೆಲವರಿಗೆ ಈ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವಂಥದ್ದು ಎಲ್ಲ ಬಾಯಿಂದ ಬರೋದು ಗಜಕೇಶ್ರಿ ಯೋಗ ಅಂತೆ ಓಹೋ ಬಹಳ ಏನೋ ದೊಡ್ಡ ಯೋಗ ಅಂತೆ ಒಂದು ಒಳ್ಳೆಯ ರಾಜಕೀಯ ಸ್ಥಾನ ಲಭ್ಯ ಆಗುತ್ತೆ ಅಂತ ಬಹಳ ಹುಡುಕ್ತಾ ಇರ್ತಾರೆ ಯಾವ್ದಾದ್ರು ಗ್ರಹಗಳ ಕಾಂಬಿನೇಷನ್ಸ್ ಇದೆಯಾ ನನ್ಗೆ ಏನಾದ್ರು ಸಡನ್ ಆಗಿ ಏನಾದ್ರು ದುಡ್ಡು ಬರುತ್ತಾ ಇವೆಲ್ಲ ಕಾಮನ್ ಆಗಿ ಈ ಗ್ರಹಗಳು ಕೆಲವು ಪರ್ಟಿಕಲ್ ಮಂತ್ ಮತ್ತೆ ಇಯರ್ ಅಲ್ಲಿ ಕೆಲಸ ಮಾಡ್ಬಿಡುತ್ತೆ ಯಾಕೆ ಊಟದಾಗ ಯೋಗದಿಂದ ಬಂದಿರ್ತಾನಲ್ವ ಅವ್ನಿಗೆ ಸಿಗ್ಬಹುದಲ್ಲ ಕೆಲವು ನೋಡಿ ಅಷ್ಟಲಕ್ಷ್ಮಿ ಯೋಗ ಅವ್ನಿಗೆ ದುಡ್ಡಿಗೆ ಸಂಬಂಧಪಟ್ಟಂತ ತೊಂದರೆ ಆಗ್ಬಹುದು ನೋಡಿ ಅಷ್ಟಲಕ್ಷ್ಮಿ ಯೋಗ ಬರೋದು ಸಾಮಾನ್ಯವಾಗಿ ಬಹಳ ಕಡಿಮೆ ಎಲ್ಲೋ ಒಂದು ಕೋಟಿಗೊಬ್ಬರಿಗೇನು ಅಂತ ಹೇಳ್ಬಹುದು ಏನಪ್ಪ ಹಿಂಗೆ ಹೇಳ್ಬೋದಾ ಅಷ್ಟು ಕಡಿಮೆನಾ ಓಕೆ ದುಡ್ಡಿದೆ ಅಂತ ಹೇಳಿದ್ರೆ ಅಷ್ಟಲಕ್ಷ್ಮಿ ಯೋಗ ಅದೊಂದೇ ಬರೋದಿಲ್ಲ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಮತ್ತೆ ಮಕ್ಕಳಿದ್ದು ದುಡ್ಡು ಇದ್ದು ಕೋಟೆ ಅಧಿಪತಿ ಏನು ಬರನೇ ಇಲ್ಲ ಅಂದ್ರೆ ಆರೋಗ್ಯ ಇಲ್ದಿದ್ದಾಗ ಅದೂ ಆರೋಗ್ಯನೂ ಒಂದು ಯೋಗ ಅಲ್ವೇ ಹಾಗಾಗಿ ಈ ಅಷ್ಟಲಕ್ಷ್ಮಿ ಯೋಗ ಆರೋಗ್ಯ ಎಲ್ಲ ರೀತಿಯೂ ಸುಖ ಸಂತೋಷದಿಂದ ಇರಬೇಕಂದ್ರೆ ಎಷ್ಟೋ ಸಾವಿರಾರು ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆ ಬರುವಂತದ್ದು ಒಂದು ಯೋಗ ಅಂತ ಹೇಳ್ತೀವಿ ಈ ಥರ ನಾನಾ ರೀತಿ ಗಜಕೇಶ್ರಿ ಯೋಗ ಆಗ್ಬೋದು ಬುಧಾದಿತ್ಯ ಯೋಗ ಕಾಂಬಿನೇಷನ್ಸ್ ನೋಡಿ ಇಲ್ಲಿರೋದು ಬುಧ ಆದಿತ್ಯ ಅಂದ್ರೆ ಬುಧ ಮತ್ತೆ ರವಿ ಇಬ್ರು ಕಾಂಬಿನೇಷನ್ಸ್ ಇದ್ದಾಗ ಆ ಮನೆ ಸ್ಥಾನದ ಬಲವನ್ನ ನಾವು ನಾವು ನೋಡ್ತೀವಿ ಶಶಿ ಶಶಿಮಂಗಳ ಯೋಗ ಅಂತ ಹೇಳ್ತಾರೆ ಇದೇನಪ್ಪ ಶಶಿಮಂಗಳ ಶಶಿ ಅಂದ್ರೆ ಯಾರು ಚಂದ್ರ ಮಂಗಳ ಅಂತ ಹೇಳಿದ್ರೆ ಕುಜ ಅಂದ್ರೆ ಚಂದ್ರ ಕುಜನ ಕಾಂಬಿನೇಷನ್ಸು ಎತ್ತು ಅಂದ್ರೆ ಆಟೋಮೆಟಿಕ್ ಕ್ಲಿಕ್ ಆಗ್ತಾರೆ ಉದಾಹರಣೆಗೆ ನೋಡಿ ಇದೇ ಶಶಿಮಂಗಳ ಯೋಗ ಯೋಗ ಇದ್ರೂ ಸಹ ನನಗೆ ಫಲ ಕೊಡ್ತಾ ಇರೋದಿಲ್ಲ ಉದಾಹರಣೆಗೆ ವೃಷ್ಚಿಕ ರಾಶಿ ಅಂತ ಹೇಳ್ತೀವಿ ಆತ ಹುಟ್ಟಿರುವಂಥದ್ದು ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಮತ್ತೆ ಕುಜನ ಕಾಂಬಿನೇಷನ್ಸ್ ಏನಾದರೂ ವ್ಯಯಸ್ಥಾನದಲ್ಲಿದ್ರೆ ಏನು ಪ್ರಯೋಜನ ಯಾವಾಗೂ ವ್ಯತೆ ಚಿಂತೆ ಏನಪ್ಪ ಏನೂ ಕೆಲಸ ಆಗ್ತಾ ಇಲ್ಲ ಯಾವಾಗೂ ದುಡ್ದಿದ್ದಿಲ್ಲ ಹಿಂಗಾಗ್ತಾ ಇದೆ ನಿಲ್ತಾ ಇಲ್ಲ ಏನೋ ಒಂದು ಚಿಂತೆ ಇಟ್ಬಿಡ್ತಾನೆ ಆದರೆ ಇಲ್ಲಿ ಮಂಗಳ ಯೋಗ ಹೇಳ್ಕೊಳಕ್ಕೆ ಮಾತ್ರ ಯೋಗ ಮಹಾ ಯೋಗ ಅಂತ ಹೇಳ್ತೀವಿ ಇವೆಲ್ಲ ಸಮಸ್ಯೆಗಳು ಬರುವಂಥದ್ದಿರುತ್ತೆ ಅದಕ್ಕೆ ಆ ಯೋಗ ಇದ್ದರೂ ಫಲ ನಮಗೆ ಹೇಗೆ ಸಿಗುತ್ತೆ ಕೆಲವು ಜಾತಕದಲ್ಲಿ ಇರುತ್ತೆ ಕಾಂಬಿನೇಷನ್ಸ್ ಬಹಳ ನೋಡಿ ಇದು ನಿಮಗೆ ಕೆಲವ್ರಿಗೆ ಅನುಭವ ಆಗಿರುತ್ತೆ ಈತನ ಯೋಗ ಬೇರೆಯವ್ರಿಗು ಉಪಯೋಗ ಆಗುತ್ತೆ ಅಂದರೆ ತಾನು ಮಾಡುವಂಥ ಕೆಲಸ ಇತರರಿಗೆ ಒಂದು ಒಳ್ಳೆಯ ಫಲವನ್ನು ಕೊಡ್ತಾನೆ ಬೇರೆಯವ್ರಿಗೆಲ್ಲ ಒಳ್ಳೇದು ಮಾಡ್ತಾನೆ ಮನೆಯಲ್ಲಿ ತೊಂದರೆ ಆತನಿಗೂ ತೊಂದರೆ ಇದು ಯೋಗನೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇರುತ್ತೆ ಆತನಿಗಂತೂ ಏನೋ ಹೋಗಲ್ಲ ಲಕ್ಷಾಂತರ ರೂಪಾಯಿ ಏನೋ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಬರ್ತಾರೆ ಮಾಡಿಸ್ಕೊತಾರೆ ನಿಮಗೆ ತೊಂದರೆ ಮಾಡ್ಕೊ ಇರುತ್ತೆ ಸಾಮಾನ್ಯವಾಗಿ ಈ ತರ ಯೋಗ ಬರೋದಕ್ಕೆ ಈ ರಾಹುಕೇತುಗಳಿದಾರೆ ನೋಡಿ ಅವು ಬಹಳ ಕಷ್ಟ ಕೊಡ್ತಾ ಇರ್ತಾನೆ ಆ ರಾಹುಕೇತುಗಳ ಕಾಂಬಿನೇಷನ್ಸ್ ಇದ್ದಂತ ಸಂದರ್ಭದಲ್ಲಿ ಸಹ ಸಾಮಾನ್ಯವಾಗಿ ಬೇರೆಯವರಿಗೆ ಇತರರಿಗೆ ಆ ಯೋಗ ಅವನ ಯೋಗ ಕೆಲಸ ಮಾಡುವಂತದ್ದು ಇರುತ್ತೆ ಗುರು ಖರೀದಿ ಮಾಡ್ಬೇಕಾದ್ರೂ ಹಣ ಅಗತ್ಯ ಇರುವಂತದ್ದು ಇದೆ ಅಂತಹ ಸಂದರ್ಭದಲ್ಲಿ ಇವತ್ತು ಸಂಪಾದನೆ ಮಾಡಿದ್ದೆಲ್ಲ ಬಡ್ಡಿ ಅಥವಾ ಸಂಪಾದನೆ ಮಾಡಿದ್ದೆಲ್ಲ ಉಳಿತಾ ಇಲ್ಲ ಅಂತ ಹೇಳಿದ್ರೆ ಏನಪ್ಪ ಇಷ್ಟೆಲ್ಲ ಸಂಪಾದನೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ ಕೈಯಲ್ಲಿ ಮಾತ್ರ ದುಡ್ ನಿಲ್ಲಲ್ಲ ಇದು ಸಾಮಾನ್ಯವಾಗಿ ಪ್ರತಿ ಒಬ್ಬರಿಗೂ ಸಮಸ್ಯೆ ಆದರೆ ಕೆಲವ್ರಿಗಂತೂ ದುಡ್ಡು ಹೇಗೆ ಅಂದರೆ ಹುಡುಕೊಂಡೇ ಬರ್ತಾ ಇರುತ್ತೆ ಈ ನೀರು ಹರಿಯುತ್ತಲ್ಲ ಹೇಗೆ ಹಳ್ಳೆ ಇರೋ ಕಡೆ ಆತರ ದುಡ್ಡಿರೋರಿಗೆ ಹೋಗ್ತಾ ಇರುತ್ತೆ ಹೊರತು ಕಷ್ಟ ಜೀವಿಗಳಿಗೆ ದುಡ್ಡು ಬರೋದಿಲ್ಲ ಅದು ಕಾರಣ ಅವ್ರಿಗೆ ಅರಿ ಅಷ್ಟೊಂದು ಹರಿತಾ ಇದೆ ದುಡ್ಡು ಬರ್ತಾ ಇದೆ ಅಂತ ಹೇಳಿದ್ರೆ ಕಾರಣ ಆತನಿಗೆ ಧನ ಯೋಗ ಹೇಗಿದೆ ಅಂತ ನಾವು ಒಂದು ವಿಶ್ಲೇಷಣೆ ನಾವು ನಾನು ನಾನೊಂದು ಕಾಂಬಿನೇಷನ್ಸ್ ಕೊಟ್ಟಿದ್ದೀನಿ ನಿಮ್ಮ ಜಾತಕದಲ್ಲಿ ಇದ್ರೇನು ಒಂದ್ಸತಿ ನೋಡಿ ತೆಗೆದು ಮೊದಲಿಗೆ ನಾವು ಪರಿಶೀಲನೆ ಮಾಡಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ನೋಡಿ ಏಳು ವಿಚಾರಗಳನ್ನು ತಿಳ್ಕೊಬೇಕು ಅದರಲ್ಲಿ ನಾನು ಕೆಲವೊಂದು ಸರ್ವೆ ಮಾಡಿರೋ ಪ್ರಕಾರದಲ್ಲಿ ನೋಡಿ ಧನಕಾರಕ ಅಂತ ಹೇಳ್ತೀವಿ ದನ ಅಂತ ಹೇಳಿ ದುಡ್ಡುಗೆ ವಿಚಾರಕ್ಕೆ ಕಾರ ಕಾರತತ್ವವನ್ನು ಕೊಡುವಂಥದ್ದು ಈ ಹಿಂದಿನ ಸಂಚಿಕೆಯಲ್ಲಿ ಪಿತೃಕಾರಕ ರವಿ ಮಾತೃಕಾರಕ ಚಂದ್ರ ಕಳತ್ರಕಾರಕ ಇವ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ದೆ ನೋಡಿ ಗುರುಗ್ರಹವನ್ನ ಎರಡು ಕಾರತತ್ವವನ್ನ ಕೊಡುತ್ತೆ ಪುತ್ರಕಾರಕ ಅಂತ ಹೇಳ್ತೀವಿ ಯಾರು ಗುರುಗ್ರಹ ಅದೇ ರೀತಿ ಧನಕಾರಕ ಅಂತ ಹೇಳ್ತೀವಿ ಮತ್ತೆ ಜಾತಕದ ಕುಂಡಲಿಯಲ್ಲಿ ನಾವು ಧನ ಯೋಗ ಹೇಗೆ ಉಂಟಾಗುತ್ತೆ ಅನ್ನುವಂಥದ್ದು ಕಾಂಬಿನೇಷನ್ಸ್ ನಾವು ನೋಡಕ್ ಹೋದ್ರೆ ನೋಡಿ ಒಂದು ಕಾಂಬಿನೇಷನ್ಸ್ ಇದೆ ಭಾವ ಭಾವಾಧಿಪತಿ ಮತ್ತೆ ಅದ್ರ ಜೊತೆಗೆ ಭಾವ ದೃಷ್ಟಿ ಬೀಳ್ತಾ ಇರುವಂತಹದ್ದು ಮತ್ತೆ ಅದ್ರ ಜೊತೆಗೆ ಯುತಿ ಧನಕಾರಕ ಅಧಿಪತಿ ಯಾರು ಅಂತ ನೋಡುವಂಥದ್ದು ಮತ್ತೆ ಧನ ಯೋಗ ಇರುವಂತಹದ್ದು ಒಂದು ಕಾಂಬಿನೇಷನ್ಸ್ ಅಂತ ನಾವು ನೋಡಿದ್ರೆ ನೋಡಿ ಧನಾಧಿಪತಿ ಇರುವಂತಹ ದೃಷ್ಟಿ ಮತ್ತೆ ಇರುವಂತಹ ಜಾಗ ಸ್ಥಾನ ಹೇಗಿರುತ್ತೆ ಫಲ ಅನ್ನುವಂಥದ್ದು ಕ್ಯಾಲ್ಕುಲೇಷನ್ ಮಾಡ್ಬೇಕು ಜಾತಕದ ಕುಂಡಲಿಯಲ್ಲಿ ಅದರಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಇಂಥವ್ರಿಗೆ ನಾನು ಹೇಳೋ ಕಾಂಬಿನೇಷನ್ಸ್ ಇತ್ತು ಅಂದ್ರೆ ನೋಡಿ ದುಡ್ಡು ಎಲ್ಲ ಅಂದ್ರೆ ಅಲ್ಲಿ ಹುಡ್ಕೋ ಬರ್ತಾ ಇರುತ್ತೆ ಅವ್ನಿಗೆ ಬೇಡ ಅಂತ ಹೇಳಿದ್ರೇನು ಬಂದು ಕೈ ಸೇರ್ತಾ ಇರುತ್ತೆ ಹೇಗೆ ಒಂದು ನಾಲ್ಕೈದು ಕಾಂಬಿನೇಷನ್ಸ್ ಇದೆ ನೋಡಿ ಮೇಷ ಲಗ್ನದಲ್ಲಿ ಏನಾದರೂ ನೀವು ಹುಟ್ಟಿದ್ರೆ ರಾಶಿ ಯಾವುದೇ ಬಿಟ್ಬಿಡಿ ತಲೆನೇ ಕೆಡ್ಸ್ಕೊಬಿಡಿ ನಾನು ಋಷಭ ರಾಶಿ ಅಥವಾ ನಂಗೆ ಮಕರ ರಾಶಿ ನಂಗೆ ನಿಲ್ಲಲ್ಲ ಸಾಲ ಋಣ ಬಿಟ್ಟಾಕಿ ನೀವು ಲಗ್ನ ಅಂತ ತೆಗೆದುಕೊಳ್ಳಿ ಅಂದ್ರೆ ನೀವು ಹುಟ್ಟಿರುವ ಸಮಯಕ್ಕೆ ನಾವು ಯೋಗಗಳು ಬಹಳ ಕೆಲಸ ಮಾಡುತ್ತೆ ನೀವು ರಾಶಿ ತಿಳ್ಕೊಂಡು ವರ್ಷ ಫಲ ನೋಡೋದಕ್ಕಿಂತ ಲಗ್ನ ಇವತ್ತು ಈ ಕ್ಷಣ ಈಗ ಹೇಗಿದೆ ಅನ್ನೋಂಥದ್ದು ಕ್ಯಾಲ್ಕುಲೇಷನ್ ಇರುತ್ತೆ ನೋಡಿ ಇಲ್ಲಿ ಬಹಳ ವಿಸ್ತಾರವಾಗಿದೆ ನಾನು ಒಂದು ಬಹಳ ಕೆಲವು ಸರ್ವೆ ಮಾಡ್ತಾ ಇರ್ತೀನಲ್ವಾ ಯಾರು ಬರ್ತಾರೆ ದುಡ್ಡು ಶ್ರೀಮಂತರು ಕಷ್ಟಜೀವಿಗಳು ಎಲ್ಲ ಕ್ಯಾಲ್ಕುಲೇಷನ್ ಅಲ್ಲಿ ಗ್ರಹಗಳು ಇರುವಂತದ್ದು ನಾವು ನೋಡಿರುವಂಥದ್ದು ಬಹಳ ದುಡ್ಡು ಇರುತ್ತೆ ಅವ್ರಿಗೆ ಧನಯೋಗ ಉಂಟಾಗುವಂಥದ್ದು ನೋಡಿ ರವಿ ಪಂಚಮ ಅಧಿಪತಿ ಆಗಿದ್ದು ಹಾಗೂ ಅಷ್ಟಮ ಅಧಿಪತಿ ಸ್ವಯಂ ಕುಜನೇ ಆಗಿದ್ರೆ ನೋಡಿ ಕುಜನು ನಾವು ಹೇಳ್ತೀವಿ ಭೂಮಿಯಿಂದ ಲಾಭ ಎಷ್ಟು ರಿಯಲ್ ಎಸ್ಟೇಟ್ ಅಲ್ಲಿ ಎಷ್ಟು ದುಡ್ಡು ಮಾಡಿದ್ದಾರೆ ಕೆಲವರು ಏನು ಹುಡ್ಕೊಂಬಂದು ಇವತ್ತು ನೋಡಿದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಏನೂ ನಡೀತಾ ಇಲ್ಲ ಮತ್ತೆ ಕೆಲವರು ವಸ್ತು ಪ್ರಾರಂಭ ಮಾಡೋವರಿಗೆ ರಿಯಲ್ ಎಸ್ಟೇಟ್ ಕೈಯೇ ಹಿಡ್ದಿರಲ್ಲ ಸಾಲ ಇನ್ನ ದುಡ್ಡು ಹಾಕ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ನೋಡಿ ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟಮಾಧಿಪತಿಯನ್ನು ಸ್ವಯಂ ಕುಜನೆ ಆಗಿದ್ರೆ ಅಂತವರಿಗೆ ಭೂಮಿಯಿಂದ ಯೋಗ ಯೋಗಕಾರಕರಾಗ್ತಾರೆ ಒಳ್ಳೆ ದುಡ್ಡು ಮಾಡ್ಬಿಡ್ತಾರೆ ಭೂಮಿಯಲ್ಲಿ ಅದೇ ರೀತಿ ರಾಹು ಇದಾನೆ ನೋಡಿ ನಾನು ಹಾಗಲೇ ಹೇಳಿದೆ ರಾಹು ಶುಕ್ರನ ಕಾಂಬಿನೇಷನ್ಸ್ ಇದ್ದು ದಶಮದಲ್ಲಿ ಸ್ವಕ್ಷೇತ್ರ ಆಗಿದ್ರೆ ಅಥವಾ ರಾಹು ಏನಾದರೂ ಈ ಉಚ್ಚ ಸ್ಥಾನದಲ್ಲಿದ್ದು ಗುರುವಿನ ಜೊತೆ ಕಾಂಬಿನೇಷನ್ಸ್ ಇಲ್ಲಿ ಇರೋದಾಗ್ಲಿ ನೋಡಿ ಅದ್ರ ಜೊತೆಗೆ ಶುಕ್ರನ ಮನೆಯಲ್ಲಿ ಏನಾದರೂ ರಾಹು ಶುಕ್ರನ್ ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೆ ಅದು ದಶಮ ಸ್ಥಾನ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ದುಡ್ಡು ಮಾಡಿಬಿಡ್ತಾರೆ ಯಾಕೆ ಅಷ್ಟು ದಿಢೀರ್ ಅಂತ ಸಿನಿಮಾದಲ್ಲಿ ಹಾಕಿರೋ ಬಂಡವಾಳ ಕೋಟ್ಯಾಧಿಪತಿಗಳು ಹಾಕೋದು ಧನಯೋಗಗಳಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ರಾಹು ಕಾಂಬಿನೇಷನ್ಸು ಶುಕ್ರನ ಕಾಂಬಿನೇಷನ್ಸ್ ಅವರಿಬ್ರು ಸಿನಿಮಾದಲ್ಲಿ ಚೆನ್ನಾಗಿ ಸಕ್ಸಸ್ ತಂದ್ಬಿಡ್ತಾರೆ ಕುಜನ್ ಕಾಂಬಿನೇಷನ್ಸ್ ಮತ್ತೆ ರವಿ ಕಾಂಬಿನೇಷನ್ಸ್ ನಾವು ನೋಡಕ್ ಹೋದ್ರೆ ದಶಮ ಸ್ಥಾನದಲ್ಲಿ ಉಚ್ಚ ಸ್ಥಾನ ಯುತಿ ದೃಷ್ಟಿ ಫಲವನ್ನ ನಾವು ನೋಡಕ್ ಹೋದ್ರೆ ಅವರು ಈ ಭೂಮಿಯಿಂದ ಒಳ್ಳೆ ಬಂಡವಾಳವನ್ನ ತೆಗಿತಾರೆ ಮತ್ತೆ ಒಬ್ಬ ಸಾಮಾನ್ಯವಾದಂಥ ವ್ಯಕ್ತಿ ಯಾವುದೇ ಬಿಸ್ನೆಸ್ ಆಗ್ಬೋದು ಆ ಬಿಸ್ನೆಸ್ ವಿಚಾರ ಮಾಡುವಂಥದ್ರಲ್ಲಿ ಯೋಗಗಳನ್ನ ನೋಡ್ಬೇಕು ಅದನ್ನೇ ನಾನು ಹೇಳ್ತಾ ಇದ್ದು ಈ ಗ್ರಹಗಳ ಕಾಂಬಿನೇಷನ್ಸ್ ಇರುತ್ತಲ್ಲ ಎರಡೆರಡು ಕಾಂಬಿನೇಷನ್ಸ್ ಅದನ್ನ ನೋಡಿದಾಗ ಆ ಫಲ ಕೊಡುವಂಥದ್ದು ನಾವು ಓಕೆ